ಮುಂದಿನ ದಿನದಲ್ಲಿ ನಮ್ಮ ಮನೆಯ ಹಟ್ಟಿ ಹತ್ರ ಯಾರೇ ಒಬ್ಬ ಈ ರೀತಿಯಾದಂತಹ ಜಿಹಾದಿ ಬಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ತೋಟದ ಕೋವೆಗಳು ಹೊರಗಡೆ ಬರುತ್ತೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದಲ್ಲಿ ಬಜರಂಗದಳ ಸಂಘಟನೆ ಮುಖಂಡ ರಘು ಸಕಲೇಶಪುರ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಮ್ಮ ಮನೆಯ ಬಳಿ ಜಿಹಾದಿಗಳು ಬಂದ್ರೆ ನಮ್ಮ ಮನೆಯಲ್ಲಿರುವ ತೋಟದ ಕೋವಿಗಳು ಹೊರಗೆ ಬರುತ್ತವೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಕಳೆದ ಜೂನ್ 27ರಂದು ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ಎಮ್ಮೆ ಮೇಲೆ ಗುಂಡು ಹಾರಿಸಿ ಕೆಲ ಕಿಡಿಗೇಡಿಗಳು ಮಾಂಸ ಮಾರಾಟಕ್ಕೆ ಯತ್ನಿಸಿದ್ರು. ಇದನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ್ದ ಬಜರಂಗದಳ ಸಂಘಟನೆ ಮುಖಂಡ ರಘು ಸಕಲೇಶಪುರ, ಹಿಂದೂಗಳ ಮನೆಯ ಅಂಗಳಕ್ಕೆ ಬರಬೇಕಾದ್ರೆ ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂದ್ರೆ ನಮ್ಮ ಮನೆಗಳಲ್ಲಿರೋ ತೋಟದ ಕೋವಿ ಹೊರಗೆ ಬರುತ್ತೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ 27ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಕ್ಯಾಮ್ನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ABC ತೋಟದಲ್ಲಿ ಅತಿಕ್ರಮವಾಗಿ ಒಳಗಡೆ ಪ್ರವೇಶಿಸಿ ಲೈಸೆನ್ಸ್ ಇಲ್ಲದಂತಹ ಕೋವಿಯನ್ನ ತೆಗೆದುಕೊಂಡು ಬಂದು ಯಾವ ಕೋವಿನ ಮಾಲೀಕ ಇದ್ದಾನೆ ಆ ಮಾಲೀಕನ ಎದುರಿಗೆ ಆ ಕೋವಿಗೆ ಗುಂಡಿಟ್ಟು ಕೊಲ್ತಾರೆ ಅಂತ ಹೇಳಿದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತ ನಾವು ಅವಲೋಕನವನ್ನು ಮಾಡಬೇಕಾಗಿದೆ. ಕೇವಲ ಅವಲೋಕನ ಮಾತ್ರ ಅಲ್ಲ, ಮುಂದಿನ ದಿನದಲ್ಲಿ ನಮ್ಮ ಮನೆಯ ಹಟ್ಟಿ ಹತ್ರ ಯಾರೇ ಒಬ್ಬ ಈ ರೀತಿಯಾದಂತಹ ಜಿಹಾದಿ ಬಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂತ ತೋಟದ ಕೋವಿಗಳು ಹೊರಗಡೆ ಬರುತ್ತೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದೀವಿ. ಅಕಸ್ಮಾತ್ ಆಗಿ ನಮ್ಮ ಮನೆಯ ಹತ್ರ ಇವತ್ತು ಬರ್ತಿರ್ತಕ್ಕಂತಹ ಮೀನಿನ ವ್ಯಾಪಾರಿ ಇರ್ಬೋದು, ತರಕಾರಿಯ ವ್ಯಾಪಾರಿ ಇರ್ಬೋದು, ಇವತ್ತೇ ಎಚ್ಚರಿಕೆಯಿಂದ ಇರಬೇಕು. ಹಿಂದೂಗಳ ಮನೆಯ ಅಂಗಣಕ್ಕೆ ಬರಬೇಕು ಅಂತ ಕೇಳಿದ್ರೆ ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂತ ಕೇಳಿದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಕೋವಿಲಿ ಇರ್ತಕ್ಕಂತ ತೋಟದ ಕೋವಿಯು ಸಹ ಹೊರಗಡೆ ಬರುತ್ತೆ, ನಾವು ಸಹ ಗುಂಡನ್ನು ಹಾರಿಸಿ ಹಾರಿಸ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಹಾಡು ಹಗಲಲ್ಲಿ ಜನಗಳು ಇದ್ದಂತ ಸಂದರ್ಭದಲ್ಲಿ ಆ ಸುಫಾನ್ ಅಂತ ಹೇಳ್ತಕ್ಕಂತಹ ಒಬ್ಬ ಮುಸ್ಲಿಂ ಯುವಕ ಆ ಜಿಹಾದಿ ಮಾನಸಿಕತೆಯನ್ನು ಹೊಂದಿರತಕ್ಕಂಥವನು ಆ ಗೋವಿನ ಮಾಲೀಕನ ಎದುರುಗಡೆನೆ ಗುಂಡಿಟ್ಟು ಕೊಂದು ಅದರ ಕತ್ತನ್ನ ಸೀಳ್ತಾನೆ ಅಂತ ಕೇಳಿದ್ರೆ ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ಕುಮ್ಮಕ್ಕಿಗೆ ಕಾರಣ ಕಾಂಗ್ರೆಸ್ ಸರ್ಕಾರದ ನೀತಿ, ಗೋಹತ್ಯೆ ನಿಷೇಧವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದರೆ ಗೋಹತ್ಯೆ ನಿಷೇಧ ವಾಪಸ್ಸಲ್ಲ, ನೀವು ಓಪನ್ ಮಾರ್ಕೆಟಿಗೆ ಕೊಟ್ಟರು ಸಹ ಬಜರಂಗದಳದ ಕಾರ್ಯಕರ್ತರುಗಳು ಬಿಡೋದಿಲ್ಲ, ನಮ್ಮ ಪ್ರಾಣವನ್ನ ಬೇಕಾದ್ರೂ ಕೊಡ್ತೀವಿ, ಗೋಮಾತೆಯನ್ನು ಉಳಿಸೇ ಉಳಿಸ್ತೀವಿ ಅಂತ ಹೇಳ್ತಕ್ಕಂತ ಸಂಕಲ್ಪ ಮಾಡೋದಕ್ಕೆ ತಯಾರು ಮಾಡ್ತಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.